ಆಮೇಲೆ ನಮ್ಗೆ ಪುನೀತ್ ರಾಜ್ಕುಮಾರ್ ಸರ್ ಪುತ್ತಳಿ ನಾನು ಅಲ್ಲಿ ಇಡಬೇಕು ಅಂತ ನನಗೆ ಭಾಳ ಆಸೆ ಐತೆ. ಅದಕ್ಕೆ ಇವತ್ತು ಕನ್ನಡ ರಾಜ್ಯೋತ್ಸವಕ್ಕೆ ಅವರು ರಾಘವೇಂದ್ರ ರಾಜ್ಕುಮಾರ್ ಸರ್ ಅವ್ರ ಮಗನ ಯುವ ಅವ್ರನ್ನ ಕರೆಸ್ತವ್ರೆ, ಅಲ್ಲಿ ಮಾತಾಡ್ತೀನಿ. ನಮಗೆ ಪುನೀತ್ ರಾಜ್ಕುಮಾರ್ ಸರ್ ಇಲ್ಲ ಅಂದ್ರೂ ಅವರು ವಂಶದವ್ರು ಯಾರಾದ್ರೂ ಒಬ್ಬರನ್ನ ಕರೆಸ್ಬೇಕು ಅಂತ ನನ್ನ ಆಸೆ, ಇಲ್ಲ ಶಿವರಾಜ್ಕುಮಾರ್ ಸಾರ್ನಾದರೂ ಕರೆಸ್ಬೇಕು ಅಂತ ನನ್ನ ಆಸೆ. ಯಾರಾದರೂ ರಾಘವೇಂದ್ರ ರಾಜ್ಕುಮಾರ್ ಸರ್ ಬಂದರೂ ಸರಿ, ಯಾಕಂದ್ರೆ ಅವರು ಇವರು ಬರಲಿ, ಯಾಕಂದ್ರೆ ಅವ್ರು ಮಾಡಿರೋ ಕೆಲಸ ನಾನು ಇವತ್ತಿಗೂ ಯಾವ ಫಿಲಮು ನೋಡ್ದವನಲ್ಲಣ, ಬಟ್ ಅವ್ರು ಮಾಡಿರೋ ಕೆಲಸ ಮಾತಾಡ್ತೈತಲ್ಲ, ಅದ್ರನಿಂದ ನಾನು ಪ್ರೇರಣೆಪ್ಪನೆ ಆಗಿದ್ದೀನಣ್ಣ. ಅಣ್ಣ ಅವ್ರು ಎಷ್ಟಡಿ ಇದ್ರೋ ಅಷ್ಟಡಿದೇ ಸಿಕ್ತೈತಂತೆ ಇದು ಇದು ಅದ್ರನ್ನೇ ಹಂಗೆ ಇರಬೇಕು ಅವ್ರದ್ದು ಒಂದು ಐತೆ, ನನಗೆ ಅದು ಭಾಳ ಇಷ್ಟ ಫೋಟೋ, ಅದನ್ನೇ ಮಾಡಿಸ್ಬೇಕು ಅಂತ. ಅಲ್ಲಿ ಸ್ಟೇಜ್ ಹತ್ರ ನೀನೆ ಯಾರಿಗೆ ಗೆಸ್ಟ್ ಬಂದ್ರೂ ಅವ್ರಿಗೊಂದು ಗೌರವ ಮಾಡಿಬಿಟ್ಟು ಬರಬೇಕು, ಆ ರೀತಿ ಮಾಡಿಸ್ತೀನಿ ಅಣ್ಣ. ಹ್ಞೂ, ಯಾಕಂದರೆ ನಾವು ದೇವ್ರುಗಳು ನೋಡಿಲ್ಲ ಈ ರೀತಿ ಅವ್ರು ಮಾಡಿರೋ ಕೆಲಸ, ದೇವರು ದೇವರು ಕೈಯಲ್ಲೂ ಮಾಡೋಕ್ಕಾಗ್ತದಲ್ಲ ಹಂಗೆ ಮಾಡೋರೆ, ಅದಕ್ಕೆ ನಾವು ಚಿರಋಣಿ ಅಣ್ಣ. ಅಣ್ಣ ನಾವು ಆ್ಯಕ್ಚುಲಿ ಅವತ್ತು ಅವ್ರು ಇದ್ರ ಹತ್ರಕ್ಕೆ ಎತ್ತುಗಳು ಹೋಗಿ ಬರಬೇಕು ಅಂತ ನನ್ನ ಇತ್ತು, ಎಲ್ಲಣ್ಣ ಇದು ಹಿಂಗೆ ಆಮೇಲೆ ಬಿಡಲ್ಲಂತೆ ಅಲ್ಲಿ ಜನ ಜಾಸ್ತಿ ಅಂದರು. ಅದಕ್ಕೆ ಬಿಡುವುದಿಂದ ಅಲ್ಲಿ ಒಂದಿನ ನಾನು ಗ್ಯಾರಂಟಿ ನಮ್ಮ ರಾಮ ಲಕ್ಷ್ಮಣ ಇಲ್ಲ ಬೇರೆ ಎತ್ತುಗಳು ಯಾವನಾಗಲಿ ಕರ್ಕೊಂಡೋಗಿ ಅಲ್ಲಿ ಅವ್ರದ್ದೇ ಇದಕ್ಕೆ ನಾವು ಆ್ಯಕ್ಚುಲಿ ಒಂದು ಬಲೂನ್ ಕಟ್ಟಿ ಪಿ ವರಿ ಮಾಡಿದ್ರಿ ಅವ್ರದ್ದೇ ಫೋಟೋ ಹಾಕಿ, ಆದ್ರೆ ನಾನು ಅಲ್ಲಿ ಮಾಡಿಸ್ತೀನಿ. 15 ದಿನ ಮುಂಚೆ ಅನೌನ್ಸ್ಮೆಂಟ್ ಮಾಡಿ ಅವ್ರ ಫ್ಯಾನ್ಸ್ ಯಾರ್ಯಾರು ಇದಾರೆ ಬಂದು ನಮ್ಗೆ ಖುಷಿ ಮಾಡಲಿ ಅಲ್ಲಿ, ಏನಣ್ಣ ಅದು ಮಾಡಿಸ್ಬೇಕಂತ ನನಗೊಂದು ಆಸೆ ಐತೆ. ಅದು ಪರ್ಮಿಷನ್ಗಳು ಏನೇನೋ ಇರ್ತಾವಲ್ಲಣ್ಣ ಅವೆಲ್ಲ ತಿಳ್ಕೊಂಡು ಮಾಡೋಣ. ಹ್ಞೂ, ಓನಣ್ಣ. ಆಮೇಲೆ ನಿಮ್ಮ ಮಾಧ್ಯಮ ಮಿತ್ರನ ನಾವು ಕೇಳೋದು, ನೀವಿಲ್ದಿರ ಹೋದ್ರೆ ಇವತ್ತು ವರ್ತೂರು ಸಂತೋಷ್ ಯಾರಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ, ಯಾರೇ ಇರ್ಬೋದು ಮಾಡಿರೋರು ಪುಣ್ಯಾತ್ಮರು, ಒಳ್ಳೆ ರೀತಿ ನಂಗೆ ಮಾಡಿದ್ದೀರಾ, ಇನ್ನು ಮುಂದಕ್ಕೂ ನಮ್ಗೆ ಹಿಂಗೆ ಸಹಕಾರ ಕೊಡ್ರಿ, ಬೆಳೆಸ್ರಿ ಅಂತ ನಾನು ಹೇಳ್ತೀನಿ. ಆಮೇಲೆ ಎಲ್ಲ ಮಾಧ್ಯಮದವರು ಅಣ್ಣ, ಟಿ ವಿ ಚಾನಲ್ಸ್ ಎಕ್ಸ್ಪೆಷಲಿ ನಾನು ಹೇಳೋದು, ಎಂತೆಂಥ ನ್ಯೂಸ್ ಹಾಕಿ ಇದು ಮಾಡ್ತಾರೆ ಅಂದರೆ ನಾವು ಮಾಡ್ತಾ ಇರೋದ್ರೂ ಸ್ವಲ್ಪ ಹಾಕಿ ಜನಗಳು ಬರೋಂಗೆ ಮಾಡಿರಿ, ಸಹಾಯ ಮಾಡಲಿ ಅಂತ ನಾನು ಹೇಳ್ತೀನಿ.